ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಇಂದಿರಾ ಕ್ಯಾಂಟೀನ್ ಊಟವನ್ನ ತಿರಸ್ಕರಿಸಿದ್ದಾರೆ. ಇಂಥದೊಂದು ಟ್ವೀಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ನಮ್ಮ ಬೆಂಗಳೂರು ಪಾಲಿಕೆಯ ಸದಸ್ಯರಿಗೆ ಇಂದಿರಾ ಕ್ಯಾಂಟೀನ್ ಊಟ ಅಂತಂದ್ರೆ ಅದು ಅಲರ್ಜಿ. ಕೌನ್ಸಿಲ್ ಸಭೆ ಹಿನ್ನೆಲೆಯಲ್ಲಿ ಕ್ಯಾಂಟೀನ್ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೊ ಹಾಗಾಗಿ ಇವತ್ತು 500 ಊಟಗಳನ್ನು ತರಿಸಲಾಗಿತ್ತು ಇಂದಿರಾ ಕ್ಯಾಂಟೀನ್ ಇಂದ. ಸೊ ಇಂದಿರಾ ಕ್ಯಾಂಟೀನ್ ಊಟವನ್ನ ಮಾಡಿಲ್ಲ, ಇಂದಿರಾ ಕ್ಯಾಂಟೀನ್ ಊಟ ತಿರಸ್ಕರಿಸಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ ಕೌನ್ಸಿಲ್ ಸಭೆ ಹಿನ್ನೆಲೆಯಲ್ಲಿ ಕ್ಯಾಂಟೀನ್ ಊಟ ವ್ಯವಸ್ಥೆಯನ್ನು ಕೂಡ ಮೇಯರ್ ಮಾಡಿದ್ರು. ಸಭೆ ನಂತರ ಊಟ ಸೇವಿಸಿದರೆ ತಮ್ಮ ತಮ್ಮ ಮನೆಗೆ ತೆರಳಿದ್ದಾರೆ ಪಾಲಿಕೆಯ ಸದಸ್ಯರು. ಸೊ ಈ ಮೂಲಕ ಇಂದಿರಾ ಕ್ಯಾಂಟೀನ್ ಊಟಕ್ಕೆ ಒಂದು ರೀತಿಯ ಅಸಡ್ಡೆ ತೋರಿಸಿದ್ದಾರೆ ಬೆಂಗಳೂರಿನ ಮಹಾನಗರ ಪಾಲಿಕೆ ಸದಸ್ಯರು. ಕ್ಯಾಂಟೀನಿಂದ ತಂದಂತ 500ಕ್ಕೂ ಹೆಚ್ಚು ಊಟಗಳನ್ನು ಕೂಡ ಹಾಗೆ ಉಳಿದಿದೆ. ಸಿಬ್ಬಂದಿಯಿಂದ ಮಾತ್ರ ಕ್ಯಾಂಟೀನ್ ಊಟ ಸೇವನೆ ಮಾಡಿಸಿದ್ದಾರೆ. ಆದರೆ ಪಾಲಿಕೆ ಸದಸ್ಯರು ಮಾತ್ರ ಅವರು ಹಾಗೇನೆ ತಮ್ಮ ಮನೆಗೆ ಹೋಗಿದ್ದು. ಸಿಬ್ಬಂದಿಗೆ ಮಾತ್ರ ಸೀಮಿತವಾಯಿತು ಈ ಒಂದು ಇಂದಿರಾ ಕ್ಯಾಂಟೀನ್ ಊಟ. ಕೌನ್ಸಿಲ್ ಸಭೆಗೆ ಹಾಜರಾಗಿ ಊಟ ಮಾಡಿದೆ. ಸೊ ಅದು ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭೆ ಇತ್ತು. ಕೌನ್ಸಿಲ್ ಸಭೆಗೆ 500 ಊಟಗಳನ್ನು ಕೂಡ ಏನು ಇಂದಿರಾ ಕ್ಯಾಂಟೀನ್ ತರಿಸಿದ್ರು. ಇದರಲ್ಲಿ ಪಲಾವ್ ಇತ್ತು, ಮತ್ತೊಂದು ಕಡೆ ಮೊಸರನ್ನ, ಅನ್ನ ಸಾರು ಎಲ್ಲವೂ ಕೂಡ ಭಾಳ ವ್ಯವಸ್ಥಿತವಾಗಿಯೇ ತಯಾರಿಸಿ ತರಲಾಗಿತ್ತು. ಆದರೆ ಇವತ್ತು ಪಾಲಿಕೆಯ ಮಾಜಿ ಮೇಯರ್ ಹೇಳಿದರು, ಅವನ್ನೆಲ್ಲ ದುಡ್ಡು ಭಾಳ ಖರ್ಚಾಗುತ್ತೆ ಈ ಸಲ, ಪ್ರತಿ ಬಾರಿ ಕೂಡ ಇಂದಿರಾ ಕ್ಯಾಂಟೀನ್ ಊಟ ತರಿಸಿದ್ರೆ ಅದು ಕೂಡ ಒಂದು ಇದಾಗುತ್ತೆ ಅನ್ನೋ ಅಂತ ಮಾತ್ರ ಹೇಳಿದ್ರು. ಆದರೆ ಇವತ್ತು ಇಂದಿರಾ ಕ್ಯಾಂಟೀನ್ ಊಟ ಬಂತು. ಆದರೆ ಯಾವುದೇ ಪಾಲಿಕೆ ಸದಸ್ಯರು ಕೂಡ, ಯಾವ ಪಕ್ಷ ಸದಸ್ಯರು ಕೂಡ ಊಟವನ್ನು ಮಾಡದೆ ಮೀಟಿಂಗ್ ಮುಗಿತಾ ಇದ್ದಂಗೆ ನೇರವಾಗಿ ಅವರವ್ರ ಕಾರ್ಗಳಲ್ಲಿ ಮನೆಗೆ ತೆರಳಿದ್ರು. ಆದರೆ ಈ ಇಂದಿರಾ ಕ್ಯಾಂಟೀನ್ ಊಟ ಪಾಲಿಕೆಯ ಸಿಬ್ಬಂದಿ ಮಾಡೋಕ್ಕೆ ಮಾತ್ರ ಸೀಮಿತ ಇತ್ತು. ಹಾಗಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಊಟ ಪಾಲಿಕೆ ಸದಸ್ಯರು ಮಾಡಲಿಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್, ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿ. ಥಾಮಸ್, ಇವತ್ತು ಪಾಲಿಕೆ ಸದಸ್ಯರಿಗೆ 500 ಊಟ ತರಿಸಲಾಗಿತ್ತು. ಆದರೆ 500 ಊಟ ತರಿಸಿದ್ರು ಕೂಡ ಅದು ಬಡವರಿಗೆ ಇರ್ತಕ್ಕಂಥ ಊಟ. ಆದರೆ ಮಾಜಿ ಮೇಯರ್ ಸಂಪತ್ರಾಜ್ ಈ ಮಾತನ್ನು ಹೇಳಿದ್ರು, ಇಲ್ಲ ನಮ್ಮ ಪಾಲಿಕೆ ಸದಸ್ಯರು ಈ ಊಟ ಮಾಡಬೇಕು, ಮತ್ತೆ ಸಾಮಾನ್ಯ ಸಭೆ ಇದ್ದಾಗ ಹೆಚ್ಚಿನ ಖರ್ಚಾಗುತ್ತೆ, ಒಂದು ಊಟಕ್ಕೆ 300-400-500 ರೂಪಾಯಿ ಆಗುತ್ತೆ. ಸೊ ಹಾಗಾಗಿ ಇಂದಿರಾ ಕ್ಯಾಂಟೀನ್ ಊಟ ತರಿಸಿದ್ರೆ ಉಳಿತಾಯ ಆಗುತ್ತೆ ಪಾಲಿಕೆಗೆ ಅನ್ನೋ ಅಂತ ಮಾತನ್ನು ಹೇಳಿದ್ರು. ಸೊ ಇದು ಏನು ಸಂಬಂಧ ಅರ್ಥ ಆಗ್ತಿಲ್ಲ. ಒಂದು ಕಡೆ ಊಟ ತರಿಸ್ಬೇಕು, ದುಡ್ಡು ಉಳಿಸ್ಬೇಕು ಅಂತ ಹೇಳ್ತಾರೆ, ಊಟ ತರಿಸಿದ್ರೆ ಪಾಲಿಕೆ ಸದಸ್ಯರು ಓಡೋಗ್ತಾರೆ, ಮನೆ ಹೋಗ್ತಾರೆ. ಸೊ ಹಾಗಿದ್ರೆ ಪಾಲಿಕೆ ಸದಸ್ಯರಿಂದ ಇಂದಿರಾ ಕ್ಯಾಂಟೀನ್ ಊಟದ ಒಂದು ಅಂದ್ರೆ ಕ್ವಾಲಿಟಿ ಮತ್ತೊಂದು ಕಡೆ ಬಡವರಿಗೆ ಅವಮಾನ ಮಾಡದಂಗಲ್ವಾ ಇದು? ಖಂಡಿತ ಲಕ್ಷ್ಮಣ್, ಇದು ಸ್ಪಷ್ಟವಾಗಿದೆ. ಕಾರ್ಪೊರೇಟರ್ಗಳು ಯಾವುದೇ ಕಾರಣಕ್ಕೂ ಕೂಡ ಅದು ಇಂದಿರಾ ಕ್ಯಾಂಟೀನ್ ಊಟ ಅನ್ನೋಂಥದ್ದು ಕೇವಲ ಬಡಬಗ್ಗರಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು, ನಮ್ಮಂತರು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅನ್ನೋದನ್ನ ಇವರು ಪಕ್ಷಾತೀತವಾಗಿ ಸಾಬೀತು ಮಾಡಿದ್ರು ಅನ್ನೋದಕ್ಕೆ ಇವತ್ತು ನಡೆದಿರುವಂತಹ ಘಟನೆ ಸಾಕ್ಷಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವರದಿನೂ ಕೂಡ ಮಾಡಿದ್ವಿ. ಇವತ್ತು ಕೌನ್ಸಿಲ್ ಮೀಟಿಂಗ್ ಆದ ನಂತರ ಕಾರ್ಪೊರೇಟರ್ಗಳಿಗೆ ಪೂರೈಸುವಂತಹ ಫುಡ್ಗೆ ಆಗ್ತಿರುವಂತಹ ವೆಚ್ಚ ಸರಿಸುಮಾರು 60 ಲಕ್ಷದಷ್ಟು 35 ಮೀಟಿಂಗ್ಗಳಿಗಾಗಿತ್ತು ಲಕ್ಷ್ಮಣ್. ಆ ಒಂದು ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಮೇಯರ್ ಆಗಿರುವಂತಹ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ರವರು ಈ ಕೌನ್ಸಿಲ್ ಮೀಟಿಂಗ್ ನಿಂದಲೇ ಅದರ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹಿಂದೆ ಮೇಯರ್ ಸಂಪತ್ ರಾಜು ಇದ್ದಂತ ಟೈಮಲ್ಲೂ ಕೂಡ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಅವರ ಅವಧಿಯಲ್ಲಿ ನಡೆದಂತ 35 ಮೀಟಿಂಗ್ಗಳಿಗೆ 59-60 ಲಕ್ಷ ಹಣವನ್ನು ಖರ್ಚು ಮಾಡಲಾಗಿತ್ತು. ಆದ್ರೆ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಅದನ್ನ ಕಾರ್ಯಗತ ಮಾಡಿ ತೋರಿಸಿದ್ರು ಅಂತ ಹೇಳಿದ್ರೆ, ನಾವಿವತ್ತು ಇಂದಿರಾ ಕ್ಯಾಂಟೀನ್ ಫುಡ್ ಅನ್ನ ನಾವು ಬಡಬಗ್ಗರಿಗೆ ಸಪ್ಲೈ ಮಾಡ್ತೀವಿ ಅಂದಾಗ ಪ್ರತಿ ವಾರ್ಡ್ಗಳಲ್ಲೂ ಅಂತ ಇವತ್ತು 190-192 ವಾರ್ಡ್ಗಳಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ಗಳಿದೆ ಅಂದ್ರೆ ಎಲ್ಲಾ ಕಾರ್ಪೊರೇಟರ್ಗಳು ಕೂಡ ಇಂದಿರಾ ಕ್ಯಾಂಟೀನ್ ಬಗ್ಗೆ ಯಾವುದೇ ರೀತಿಯಂತ ಆಕ್ಷೇಪ ಇತ್ತಿರಲ್ಲ. ಇಂದಿರಾ ಕ್ಯಾಂಟೀನ್ ನಲ್ಲಿ ಫುಡ್ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ, ಬಹಳಷ್ಟು ಜನ ತಿಂತಾ ಇದಾರೆ ಅನ್ನೋಂತ ರೀತಿಯಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ರ ಭಾವನೆಗಳನ್ನ. ಆದ್ರೆ ಅಲ್ಟಿಮೇಟ್ ಆಗಿ ತಾವು ತಿನ್ನುವಂತ ಒಂದು ಪ್ರಶ್ನೆ ಬಂದಂತ ಟೈಮಲ್ಲಿ ಇವತ್ತು 500 ಊಟಗಳನ್ನ ತರಿಸಲಾಗಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸುವಂತ ಮತ್ತೊಂದು ಅಂಶ ಏನಂತ ಹೇಳಿದ್ರೆ ಲಕ್ಷ್ಮಣ್, ಪ್ರಮುಖವಾಗಿ ಅಲ್ಲಿ ಇವತ್ತು ತರಿಸಿದಂತ ಊಟ ಜನಸಾಮಾನ್ಯರಿಗೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಣಬಡಿಸುವ ಫುಡ್ಗಿಂತ ಸ್ವಲ್ಪ ವೇರಿಯೇಷನ್ ಇತ್ತು. ಅಂದ್ರೆ ಒಂದು ಉತ್ತಮ ಗುಣಮಟ್ಟದ ಫುಡ್ ಅನ್ನು ಇವತ್ತು ಪೂರೈಸಲಾಗಿತ್ತು. ಅದು ಆ ಫುಡ್ ಅನ್ನು ಕೂಡ ತಿಂದೆ ಅವ್ರು ವಾಪಸ್ ಹೋಗಿದ್ದಾರೆ ಅಂದಾಗ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪಕ್ಷಾತೀತವಾಗಿ ಇವತ್ತು ಇಂದಿರಾ ಕ್ಯಾಂಟೀನ್ ಫುಡ್ ಅನ್ನ ಯಾವುದೇ ಕಾರ್ಪೊರೇಟರ್ಗಳು ಕೂಡ ತಿನ್ನುವ ಮನಸ್ಥಿತಿಯಲ್ಲಿಲ್ಲ. ಅದೇನಿದ್ರು ಕೂಡ ಬಡಬಗ್ಗರಿಗೆ ಅನ್ನುವಂತ ಒಂದು ಅನ್ನುವಂತ ಒಂದು ಧೋರಣೆಯನ್ನು ತೋರಿಸಿರುವಂತದ್ದು ನಿಜಕ್ಕೂ ಕೂಡ ಬಂದೆ. ಜೊತೆಗೆ ಏನು ಪಾಲಿಕೆಯ ವಿರೋಧ ಪಕ್ಷ ನಾಯಕರಂತ ಪದ್ಮನಡಿ ನೀರ ಸಂಪರ್ಕ ದೂರ ಸಂಪರ್ಕ ಪದ್ಮನಡಿ ಅವರು ಇವತ್ತು ಇಂದಿರಾ ಕ್ಯಾಂಟೀನ್ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರು ದುಡಿಮೆಯಲ್ಲಿ ಉಳಿತಾಯ ಮಾಡಲಿ ಅನ್ನೋ ಕಾರಣಕ್ಕೆ ಒಂದು, ಮತ್ತೆ ಅದರ ಗುಣಮಟ್ಟದ ಪರೀಕ್ಷೆ ಮಾಡಬೇಕು ಆಯಾ ಸಂದರ್ಭದಲ್ಲಿ ಅನ್ನೋದು. ಆದರೆ ಇವತ್ತು ಪಾಲಿಕೆಯ ಸಭೆ ಬಂದಾಗ ಹೆಚ್ಚಿನ ಖರ್ಚಾಗುತ್ತೆ ಅಂತೇಳಿ ಮಾಜಿ ಮೇಯರ್ ಇವತ್ತು ಊಟದ ಒಂದು ಪ್ರಸ್ತಾಪ ಮಾಡಿದ್ರು. ಆದರೆ ಈಗ ಊಟ ತಂದಾಗ ಕಾರ್ಪೊರೇಟರ್ ಮನೆಗೆ ಹೋದ್ರು ಅನ್ನುವಂಥದ್ರೆ ಇದು ಒಂದು ರೀತಿ ಬಡವರಿಗೂ ಅವಮಾನ ಆಗುತ್ತೆ,
ಹಾಗಿದ್ರೆ ಊಟದ ಬಗ್ಗೆ ಇರತಕ್ಕಂಥ ಅಸರ ಒಂದಾದ್ರೆ ಉದ್ದೇಶವೇ ವಿಫಲ ಆಯ್ತಲ್ಲ, ಯಾಕೆ ಈ ತರದ್ದು ಒಂದು ಪ್ರಯತ್ನ ಆಯ್ತು ಅಂತ ಪಾಲಿಕೆಯಿಂದಾಗಿ? ಈಗ ಇವತ್ತು ಉಪಮಹಾಪೌರ ಏನು ನಿಧನ ಹೊಂದಿದ್ರು, ಅದ್ರ ಪ್ರಯುಕ್ತ 12:30 ಸಭೆಯನ್ನ ಅವರು ಶ್ರದ್ಧಾಂಜಲಿ ಅರ್ಪಿಸಿ ಸಭೆಯನ್ನ 31 ಮುಂದೂಡಿದ್ರು. ಈ ಸಭೆ ಮುಂದೂಡಿದಕ್ಕೆ ಬಹುತೇಕ ಜನ ಮನೆಗಳಿಗೆ ಹೋಗ್ತಾ ಇದ್ದಾರೆ, ಅದರಿಂದ ಇಲ್ಲಿ ಊಟ ಮಾಡ್ತೀರಾ ಹೋಗಿದ್ದಾರೆ ಅಷ್ಟೇ. ಅದು ಹೊರತುಪಡಿಸಿ ನಾನು ಅಲ್ಲಾದ್ರೆ ಇವರಿಗೆ ಅಲ್ಲ, ಈಗ ಪಾಲಿಕೆ ಕಮಿಷನರ್ ಆಗ್ಲಿ ಮೇಯರ್ ಗೊತ್ತಿರ್ಲಿಲ್ವಾ ಇವತ್ತೊಂದು ಕಾರ್ಯಕ್ರಮ ಇದೆ, 500 ಹೇಳಿದ್ದು ಯಾಕೆ ಹೇಳ್ಬೇಕಾಗಿತ್ತು ಅಂತ ಗೊತ್ತಿರ್ಬೇಕಾಗಿತ್ತಲ್ಲ. ಅದು ಆ ವಿಷಯನ ಅವ್ರನ್ನೇ ಕೇಳ್ಬೇಕಾಯ್ತು. ಈಗ ಸಭೆಯಲ್ಲಿ ನಿರ್ಧಾರ ಆಯ್ತು, ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂತ ಸಮಯದಲ್ಲಿ ಅವರ ಗೌರವಾರ್ಥ ಒಂದಿನ ಸಭೆ ಮುಂದೂಡ್ಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಸಭೆ ಮುಂದೂಡ್ಬೇಕಾಗಿ ಬಂತು. ಈಗ ಇದ್ರಲ್ಲಿ ಒಂದು ಏನಂದ್ರೆ ಕೆಲವು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಕಳಪೆ ಗುಣಮಟ್ಟದ ಊಟ ಅದರಿಂದ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದ್ರೆ ಬಹುತೇಕ ಇಲ್ಲಿ ಎಲ್ಲಾ ಪಕ್ಷದ ಸತ್ಯಾಗ್ರಹ ಅಂದ್ರೆ ವಿಶೇಷ ಕಾಂಗ್ರೆಸ್ನವರೇ ತಿಂತಿಲ್ಲ, ಅದೇ ಎಲ್ಲರೂ ಹೇಳ್ತಾರೆ ಒಂದ್ ಪಾರ್ಟಿ ಅಂತಲ್ಲ, ಇಡೀ ಕಾರ್ಪೊರೇಟರ್ಸ್ ಯಾರು ಊಟ ಮಾಡಿಲ್ಲ, ಕೆಲವರು ಊಟ ಮಾಡಿದ್ದಾರೆ. ಆದ್ರೆ ನೀವು ಹೇಳ್ತಾ ಇರೋದು ಇವತ್ತು ಉಪಮಹಾಪೌರರಾಗಿ ನಿಧನರು ಹೊಂದಿದ್ರು, ಆ ಕಾರ್ಯಕ್ರಮ ಕಾರಣಕ್ಕಾಗಿ ಇವತ್ತು ಬೇಗ ಮುಂದೂಡಿದ್ರು ಅನ್ನೋದು, ಇದು ಮೊದಲೇ ಗೊತ್ತಿದ್ರೆ ಇನ್ನೊಂದು ಸಭೆಗೆ ತರಬಹುದಿತ್ತು, ಊಟದ ವ್ಯವಸ್ಥೆ ಮಾಡಬಹುದಿತ್ತು. ಹೌದೌದು, ಆಮೇಲೆ ಮಹಾಪೌರರು ಏನು ಇವತ್ತು ನಾವು ಅದನ್ನ ವಿರೋಧ ವ್ಯಕ್ತಪಡಿಸಕ್ಕೆ ಹೋಗಿಲ್ಲ. ಯಾಕೆ ಅಂದ್ರೆ ಇವತ್ತು ಬಡವರು ಮತ್ತೆ ಪೌರ ಕಾರ್ಮಿಕರಿಗೂ ಇವತ್ತು ಇಂದಿರಾ ಕ್ಯಾಂಟೀನ್ ಊಟ ಕೊಡ್ತಾ ಇರ್ತಕ್ಕಂಥ, ಹೌದೌದು, ನಾವು ಇದನ್ನ ವಿರೋಧ ವ್ಯಕ್ತಪಡಿಸಿಲ್ಲ. ಯಾಕೆಂದ್ರೆ ಏನಾದ್ರೂ ಊಟ ಕೊಡ್ಬೇಕಾಗಿದ್ರೆ ಮಹಾಪೌರು ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯ ತಗೋಬೇಕಾಗಿತ್ತು. ಇವ್ರು ಏಕೆ ಏಕೆ ಒಂದು ಪತ್ರ ಬರೆದು ಪತ್ರದ ಮುಖೇನ ಇವತ್ತು ಇಂದಿರಾ ಕ್ಯಾಂಟೀನ್ ಊಟವನ್ನ ಇಲ್ಲಿ ಏನೋ ಒಂದು ಪ್ರಚಾರಕ್ಕೆ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ಸರ್ವಾನುಮತದಿಂದ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಕನ್ಸೆನ್ಸಸ್ ಆಗಿ ಎಲ್ಲರೂ ವಿಚಾರ ಮಾಡಿ ಮಾಡಿದ್ದ ತೀರ್ಮಾನ ಅಲ್ಲ ಇದು. ಇಲ್ಲ ಇಲ್ಲ ಇಲ್ಲ. ಸೊ ಹಾಗಾದ್ರೆ ಮುಂದಿನ ಸಭೆಗೂ ಈ ತರದ ಊಟ ತಂದ್ರೆ ಇದನ್ನು ವಿರೋಧಿಸ್ತೀರಾ ಅಥವಾ ಹೆಂಗೆ ಇದು ಅಂತ? ಅಲ್ಲ, ನಾವ್ ಯಾಕೆ ವಿರೋಧ ಪಡಿಸೋಣ? ನಾವು ಇವತ್ತು ಒಂದು ಊಟಕ್ಕೆ ಬೆಲೆ ಇದೆ, ಹೌದು, ಊಟನ ವೇಸ್ಟ್ ಮಾಡಬಾರ್ದು. ಕರೆಕ್ಟ್. ಆದ್ರಿಂದ ಇವರು ಈ ಜನಸಾಮಾನ್ಯರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಯಾವ ಊಟ ಕೊಡ್ತಾರೋ ಅದೇ ಊಟವನ್ನ ಇಲ್ಲಿ ತಗೊಂಡ್ಬರ್ಬೇಕು. ಇವತ್ತು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಕಾರ್ಪೊರೇಟರ್ಗಳು ಮತ್ತು ಆಫೀಸರ್ಸ್ ಅಂದ್ಬಿಟ್ಟು ಏನೋ ಸ್ಪೆಷಲ್ ಆಗಿ ಊಟ ಮಾಡಿ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಕ್ಯಾಂಟೀನ್ ಅಲ್ಲಿ ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ ಅಂತ? ಏನೋ ಪಾಯಸ ಅಂತೆ, ಅದು ಇದು ಸ್ಪೆಷಲ್ ಆಗಿ ಮಾಡಿ. ಅಲ್ಲ, ಹಾಗಾದ್ರೆ ಇದು ನನ್ನ ಪ್ರಕಾರ ಇಂದಿರಾ ಕ್ಯಾಂಟೀನ್ ಉದ್ದೇಶ ಏನಿದೆ, ಮಧ್ಯಾಹ್ನ ದುಡಿದು ಬಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಊಟ ಮಾಡಿ ಹೋಗ್ತಕ್ಕಂಥ ಬಡವರಿಗೆ ಅದು ಕ್ಯಾಂಟೀನ್ ಮಿಸ್ ಯೂಸ್ ಆಗಿದೆ ಅಂತ ನನ್ನ ವಾದ ಇದು. ಹೌದೌದು, ಈಗ ನಿಮ್ಗೆ ನಿಜವಾಗ್ಲೂ ಅದ್ರದ್ದು ಸಪರೇಟ್ ಮೀಟಿಂಗ್ ಇರುತ್ತೆ, ಇಷ್ಟು ಊಟ ಬೇಕು. ಊಟ ಜನಸಾಮಾನ್ಯರಿಗೆ ಯಾವ ಊಟ ಕೊಡ್ತಾರೋ ಅದೇ ಊಟ ಇರ್ಬೋದು, ಮತ್ತೆ ನಮ್ಮ ಆಫೀಸರ್ಸ್ ಇರ್ಬೇಕು ಅದೇ ಊಟ ಕೊಡ್ಬೇಕು. ಹೌದೌದೌದು, ಸ್ಪೆಷಲ್ ಆಗಿ ಪಾಯಸ ಅದು ಮಾಡಿ ತಗೊಂಡ್ಬರ್ಬೇಕು ಇವರು. ಅಂದ್ರೆ ಇಂದಿರಾ ಕ್ಯಾಂಟೀನ್ ಅನ್ನೇ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಇದು ಸರಿ ಯೂಸ್ ಮಾಡಿದ್ದಾರೆ ಅಂತ, ಅದು ನೀವು ಹೇಳ್ತಾರೆ ಮಿಸ್ಯೂಸ್ ಆಗಿದೆ. ಸೊ ನಾನು ಕೂಡ ಅದ್ರ ಪ್ರಕಾರ ಈಗ ಅಲ್ಲಿ ಏನ್ ಕೊಡ್ತಾ ಇದ್ರೆ ಅದನ್ನ ಇಲ್ಲಿ ಕೊಟ್ಟಿದ್ರೆ ಸಾಮ್ಯತೆ ಅಂತ ಕಂಡು ಬರ್ತಿತ್ತು. ಅವ್ರಿಗೆ ಬಡವ್ರಿಗೆ ಏನ್ ಕೊಟ್ಟಿದ್ರೆ ಅದೇ ಊಟನೇ ಇಲ್ಲಿ ಕೊಡ್ಬೇಕು. ಅದು ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೈರಕ್ಕಿ ಮಾಡಿದ್ದಾರೆ ಅಂತ. ಈಗ ಒಬ್ರಿಗೆ ಜಿಲೇಬಿ ಹಾಕಿದ್ರೆ ಒಬ್ರಿಗೆ ಬರೇ ಪಾಯ್ ಬರೇ ಏನು ಪಲಾವ್ ಇಟ್ಟಿದ್ದಾರೆ ಅಂತ. ಇವತ್ತು ದಿನ ಬೆಳಿಗ್ಗೆ ಆದ್ರೆ ಬೆಂಗಳೂರು ನಗರ ಸ್ವಚ್ಛತೆ ಮಾಡೋ ಪೌರ ಕಾರ್ಮಿಕರಿಗೆ ಒಂಥರ ಊಟ, ಕಾರ್ಪೊರೇಟರ್ಗೆ ಒಂಥರ ಊಟ, ಅದು ಯಾವ ನ್ಯಾಯ? ಅದೇ ಇದೇ ಅನ್ಯಾಯ ಅಂತ ತಪ್ಪಲ್ವಾ? ಇದು ಅನ್ಯಾಯ ಇದು. ಹೌದು, ಆದ್ರಿಂದ ಇದನ್ನ ನಾವು ಖಂಡಿಸ್ತೇವೆ. ಎಸ್ ಪಾ, ಅಂದ್ರೆ ಸೊ ಮುಂದಿನ ಹಂತದಲ್ಲಿ ಇದನ್ನ ಸಮಗ್ರವಾಗಿ ಚರ್ಚೆ ಆದ್ಮೇಲೆ ಯಾವ ತರದ ಊಟ ಅನ್ನೋದ್ರ ಬಗ್ಗೆ ತೀರ್ಮಾನಕ್ಕೆ ಬರ್ತೀರಿ? ಹೌದು. ಎಸ್ ಎಸ್, ಧನ್ಯವಾದ ಪದ್ಮನಾಡಿ. ಪದ್ಮನಾಡಿ ವಿರೋಧ ಪಕ್ಷ ನಾಯಕ ಹೇಳ್ತಾರೆ, ಇದು ಹೇಳಿದ್ದೆ ಬೇರೆ ಮಾಡಿದ್ದೆ ಬೇರೆ, ಇದು ವಿಶೇಷ ಅಡಿಗೆ ಅಂತ ಮಾಡ್ಕೊಂಬಂದ್ರೆ ಇಂದಿರಾ ಕ್ಯಾಂಟೀನ್ ದಲ್ಲಿ ಅನ್ನೋದು. ಹಾಗಾಗಿ ಇವತ್ತು ಉಪಮೇಯರ್ ಏನಿದ್ರು ಅವರು ತೀರ್ಕೊಂಡಿದ್ರಿಂದಾಗಿ ಕಾರ್ಯಕ್ರಮ ಕಾರಣಕ್ಕೆ